ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಸಪ್ನ. ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಸುಳ್ಳಿನ ಚಕ್ರವರ್ತಿನೇ ಆಗೋಗಿದ್ದಾರೆ. ಅಸತ್ಯದ ಅನಭಿಷಿಕ್ತ ಸಾಮ್ರಾಟನ ಪದವಿ ಏನಾದರೂ ಇದ್ದರೆ ನಿಸ್ಸಂದೇಹವಾಗಿ ಅವರೇ ಅದರ ಅಸಲು ಹಕ್ಕುದಾರರು. ತಾವು ಎಂದೆಂದೂ ಹಿಂದೂ ಮುಸ್ಲಿಂ ರಾಜಕಾರಣವನ್ನೇ ಮಾಡಿಲ್ಲ ಅಂತ ಮತ್ತೊಂದು ಹಸಿ ಸುಳ್ಳು ಹೇಳಿದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿಯೇ ಬೇಕು ಅಂತ ಹಠ ಹಿಡಿದಿದ್ದಾರೆ. ಹಗಲನ್ನ ಇರುಳಂತ, ಇರುಳನ್ನ ಹಗಲಂತ ನಂಬಿಸೋ ತಮ್ಮ ಹಳೆಯ ಚಾಳಿಯನ್ನ ಬಿಡದಾಗಿದ್ದಾರೆ. ಮಾಡೋದೊಂದು, ಹೇಳೋದು ಇನ್ನೊಂದು ಎಂಬ ಮಾತಿಗೆ ತಮ್ಮದೇ ಆದ ಅಪ್ಪಟ ಮತ್ತು ತಾಜಾ ನಿದರ್ಶನ ಒದಗಿಸಿದ್ದಾರೆ. ಮುಖ್ಯಮಂತ್ರಿ ಪದವಿಯಿಂದ ಪ್ರಧಾನಿ ಪಟ್ಟದ ತನಕ ಹೆಚ್ಚು ಕಡಿಮೆ ಕಾಲು ಶತಮಾನದ ಅವರ ಪ್ರಚಂಡ ಅಧಿಕಾರ ಸೌಧದ ಅಡಿಪಾಯನೇ ಈ ಅಸಲಿ ಕೋಮುದ್ವೇಷ ಮತ್ತು ನಕಲಿ ವಿಕಾಸ. ಹಿಂದುತ್ವದ ಲೋಹ ಪುರುಷರೆಂಬ ಬಿರುದು ಹಾಗೇನೆ ಅವರನ್ನ ಅಲಂಕರಿಸಿ ಬಿಡಲಿಲ್ಲ. ನುಸುಳುಕೋರರು, ಹೆಚ್ಚು ಮಕ್ಕಳನ್ನ ಹುಟ್ಟಿಸೋರು ಅಂತ ಭಾಷಣ ಮಾಡೋ ಅಗತ್ಯ ಏನು ಬಿತ್ತು ನಿಮಗೆ ಅಂತ ಪ್ರಶ್ನೆ ಕೇಳ್ತಾರೆ ಗೋಧಿ ಮೀಡಿಯಾದ ಸಂದರ್ಶಕಿ. ಕೇಳಬೇಕಿದ್ದ ಅಗತ್ಯವೇನು ಬಿತ್ತು ನಿಮಗೆ ಎಂಬುದಲ್ಲ, ಬದಲಿಗೆ ಹೀಗೆ ಹೇಳುವುದು ತಪ್ಪಲ್ಲವೇ? ಹಿಂದೂ ಮುಸ್ಲಿಂ ರಾಜಕಾರಣ ಅಲ್ವಾ? ಓಟು ಗಳಿಸೋದಕ್ಕೆ ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಕೆರಳಿಸಿ ಎತ್ತಿ ಕಟ್ಟೋದು ಅಲ್ವಾ ಎಂಬುದು ನಿಜವಾಗಿಯೂ ಪ್ರಧಾನಮಂತ್ರಿಯವರನ್ನ ಸಂದರ್ಶಕಿ ಕೇಳಬೇಕಾಗಿದ್ದ ಅಸಲು ಪ್ರಶ್ನೆ. ಆದರೆ ಹಿಂದೂಸ್ತಾನದ ಚರಣಚುಂಬಕ ಮೀಡಿಯಾ ಕಳೆದ 10 ವರ್ಷಗಳಲ್ಲಿ ಅಸಲು ಪ್ರಶ್ನೆಗಳನ್ನು ಒಮ್ಮೆಯಾದರೂ ಕೇಳಿದೆಯಾ? ಭಕ್ತ ಭಜನಾ ಮಂಡಳಿಯಾಗಿರುವ ಗುಲಾಮ ಮೀಡಿಯಾ ಬೆನ್ನು ಮೂಳೆಯನ್ನು ಅಡಮಾನ ಇಟ್ಟಿದೆ. ಬಿಡಿಸಿಕೊಳ್ಳೋದಕ್ಕೆ ಬೇಕಾದ ಬಂಡವಾಳ ಅದರ ಬಳಿ ಇಲ್ಲವೇ ಇಲ್ಲ. ಮೋದಿಯವರು ಚುನಾವಣಾ ಪ್ರಚಾರ ಸಮಾವೇಶಗಳಲ್ಲಿ ಹೇಳುವ ಸುಳ್ಳುಗಳನ್ನು ಸತ್ಯದ ಚಕಮಕಿ ಕಲ್ಲಿಗೆ ಉಜ್ಜದೆ ಹಾಗೇನೆ ಸತ್ಯ ಎಂಬಂತೆ ಪ್ರಕಟ ಮಾಡಿ ಪ್ರಸಾರ ಮಾಡ್ತಾ ಇದ್ದಾವೆ ಈ ಮಾಧ್ಯಮಗಳು. ಈ ಆಪಾದನೆ ಕೇಳಿ ಹೈರಾಣಾಗಿ ಹೋಗಿದ್ದೀನಿ. ನಾನು ಹಿಂದೂ ಹೆಸರನ್ನು ಹೇಳಿಲ್ಲ, ಮುಸಲ್ಮಾನರನ್ನು ಕೂಡ ಹೆಸರಿಸಿಲ್ಲ. ಯಾವತ್ತಿನಿಂದನೂ ನಾನು ಹಿಂದೂ ಮುಸ್ಲಿಂ ರಾಜಕಾರಣ ಮಾಡಲು ತೊಡಗುತ್ತೇನೆಯೋ ಅಂದಿನಿಂದ ನಾನು ಸಾರ್ವಜನಿಕ ಬದುಕಿನಲ್ಲಿರುವ ಅರ್ಹತೆಯೇ ನನಗಿಲ್ಲ ಎಂದು ಸತ್ಯದ ಕಪಾಳಕ್ಕೆ ಬಾರಿಸಿದ್ದಾರೆ ನಮ್ಮ ಪ್ರಧಾನಿ. ಸ್ಟೇಜ್ ಪರ್ ಆಪ್ನೆ ಮುಸಲ್ಮಾನೋ ಕಾ ಜಬ್ ಜಿಕ್ರ ಕಿಯಾ ತೋ ಘುಸ್ ಪೈಠಿಯಾ ಜ್ಯಾದಾ ಬಚ್ಚಾ ಪೈದಾ ಕರ್ನೆ ವಾಲಾ ಇಸ್ಕಿ ಕ್ಯಾ ಜರೂರತ್ ಆನ್ ಪಡಿ ಥಿ. ಮೈ ಹೈರಾನ್ ಹೂ ಜೀ, ಕಿಸ್ನೇ ಆಪ್ಕೋ ಕಹಾ ಕಿ ಜಬ್ ಬಡಾ ಜ್ಯಾದಾ ಬಚ್ಚೋ ಕಿ ಬಾತ್ ಹೋತಿ ಥಿ ಸಿರ್ಫ ಮುಸಲ್ಮಾನ ಕಾ ನಾಮ್ ಜೋಡ್ ದೇತೆ ಹೈ, ವಹ ಮುಸಲ್ಮಾನ ಕೆ ಸಾಥ ಅನ್ಯಾಯ ಕರ್ತೆ ಹೈ. ಹಮಾರೆ ಯಹಾಂ ಗರೀಬ್ ಪರಿವಾರೋ ಮೇ ಭೀ ಹಾಲ್ ಹೈ ಜೀ, ಉನ್ಕೆ ಬಚ್ಚೋ ಕೋ ಪಢಾ ನಹೀ ಪಾ ರಹೇ ಥೆ. ಕಿಸಿ ಭೀ ಸಮಾಜ ಕೆ ಹೋ, ಗರೀಬಿ ಜಹಾಂ ಹೈ ವಹಾಂ ಬಚ್ಚೆ ಭೀ ಜ್ಯಾದಾ ಹೈ. ತೋ ಆಪ್ ಕಹ ರಹೇ ಮುಸಲ್ಮಾನ ಅಲಗ್ ಥಾ, ज्यादा बच्चा पैदा करने वाला मैंने अलग था। मैंने ना हिंदू कहा है ना मुसलमान कहा है, मैंने कहा है कि भाई आप उतने बच्चे हो जिसका आप पालन पालन कर सको, सरकार को करना पड़े ऐसी स्थिति मत करो। मैं जिस दिन हिंदू मुसलमान करूंगा ना उस दिन मैं सार्वजनिक जीवन में रहने योग्य नहीं रहूंगा और मैं हिंदू मुसलमान नहीं करूंगा, ये मेरा संकल्प है। ಈ ಸಂಪತ್ತನ್ನ ನಿಮ್ಮ ಕಷ್ಟಾರ್ಜಿತದ ಗಳಿಕೆಯನ್ನ ಕಾಂಗ್ರೆಸ್ನವರು ಕಿತ್ಕೊಂಡು ಮುಸಲ್ಮಾನರಿಗೆ ಹಂಚಲಿದ್ದಾರೆ. ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನ ಸಾರಿದೆ. ಮೊದಲ ಅಧಿಕಾರ ಮುಸಲ್ಮಾನರದು ಅಂತ ಮನಮೋಹನ್ ಸಿಂಗ್ ಹೇಳಿದ್ರಲ್ಲ, ಅವರಿಗೆ ಹಂಚಲಿದ್ದಾರೆ. ನುಸುಳುಕೋರರು ಮತ್ತು ಹೆಚ್ಚು ಮಕ್ಕಳನ್ನ ಹೆರುವವರಿಗೆ ಹಂಚಲಿದ್ದಾರೆ ಎಂಬುದು ಅವರು ಕಳೆದ ತಿಂಗಳು 23ರಂದು ರಾಜಸ್ಥಾನದ ಚುನಾವಣಾ ರ್ಯಾಲಿಯಲ್ಲಿ ಆಡಿದ್ದ ಮಾತು. ಸರ್ಕಾರ ಸಂಪತ್ತಿ ಪರ ಪಹಲ ಅಧಿಕಾರ ಮುಸಲ್ಮಾನೋ ಕಾ ಹೈ, ಇಸ್ಕಾ ಮತ್ಲಬ್ ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे। कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है। ಭಾಯೋ ಬಹನೋ, ಈ ಅರ್ಬನ್ ನಕ್ಸಲ್ ಕಿ ಸೋಚ್ ಮೇರಿ ಮಾತಾಓ ಬಹನೋ, ಈ ಆಪ್ಕಾ ಮಂಗಲ್ ಸೂತ್ರ ಬಿ ಬಚನೆ ನಹೀ ದೇಂಗೆ, ಯಹಾಂ ತಕ್ ಜಾಯೆಂಗೆ ಮೈ ಕಹನೆ ಆಯಾ. ಮನಮೋಹನ್ ಸಿಂಗ್ ಮಾತುಗಳನ್ನ ಸಂದರ್ಭ ಸನ್ನಿವೇಶದಿಂದ ಹೊರಸೆಳೆದು ತಿರ್ಚಿದ್ರು ಮೋದಿ. 2006ರಲ್ಲಿ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಮಾತಿನ ಅರ್ಥ ಮೋದಿಯವರ ವ್ಯಾಖ್ಯಾನ ಆಗೇ ಇರಲಿಲ್ಲ. ಕಳೆದ ಕೆಲ ವಾರಗಳಲ್ಲಿ ಪತ್ರಿಕೆಗಳು, ಚಾನೆಲ್ಗಳಲ್ಲಿ ಮೋದಿಯವರ ಸಂದರ್ಶನದ ಪ್ರವಾಹವೇ ಉಕ್ಕಿದೆ. 40-50 ಸಂದರ್ಶನಗಳು, ಎಲ್ಲವೂ ಎಕ್ಸ್ಕ್ಲೂಸಿವ್. ರ್ಯಾಲಿಗಳಲ್ಲಿ ಮಾಡಿದ ಭಾಷಣವೇ ನಾನಾ ತಲೆಬರಹಗಳು, ಎಲ್ಲ ಒಂದೇ, ದೊಡ್ಡ ಸುದ್ದಿ ಒಂದು ಹೊರಬೀಳಲಿಲ್ಲ.
ಪ್ರಶ್ನೆಗಳನ್ನ ಕೇಳಿದವರಿಲ್ಲ, ಹೇಳಿದನ್ನ ಬರೆದುಕೊಂಡವರೇ ಇಲ್ಲ. ಮುಂಚಿತವಾಗಿ ಕಳಿಸಿದ ಪ್ರಶ್ನೆಗಳಿಗೆ ಲಿಖಿತ ಉತ್ತರಗಳನ್ನೇ ಪ್ರಸಾದವೆಂಬಂತೆ ಸ್ವೀಕರಿಸಿದ್ರು. ಸುಳ್ಳುಗಳನ್ನೇ ಮತ್ತೆ ಮತ್ತೆ ಮುಖಪುಟಗಳಲ್ಲಿ ಅಚ್ಚು ಮಾಡಲಾಗ್ತಾ ಇದೆ. ಒಂದು ಪ್ರಶ್ನೆಯಲ್ಲಿ ಐದೈದು ವಿಷಯಗಳನ್ನ ಪೋಣಿಸ್ಲಾಗ್ತಾ ಇದೆ. ಒಂದೆರಡಕ್ಕೆ ಉತ್ತರ ಇದ್ರೆ ಉಳಿದವುಗಳು ಗಾಳಿಪಾಲು. ಮಂಗಳಸೂತ್ರ ಕಿತ್ತುಕೊಳ್ಳುವ ಪ್ರಜ್ವಲ್ ರೇವಣ ವಿಕೃತ ವಿಡಿಯೋಗಳು, ನಿರುದ್ಯೋಗ, ಅಗ್ನಿವೀರ, ಎಲೆಕ್ಟೊರಲ್ ಬಾಂಡ್ ಮುಂತಾದ ಅಸಲಿವಾದ ವಿವಾದ ಕುರಿತು ಪ್ರಶ್ನೆಯೇ ಇಲ್ಲ. ಅಜಿತ್ ಪವಾರ್, ಮಣಿಪುರ್, ಬ್ರಿಜ್ ಭೂಷಣ್, ಮೋದಿ ವಾಷಿಂಗ್ ಮಿಷಿನ್ ಸಂದರ್ಶಕರಿಗೆ ನೆನಪೇ ಬರಲಿಲ್ಲ. ಭಾರತದ ಪ್ರಧಾನಿಯವರ ಸಂದರ್ಶನವನ್ನು ಅಮೆರಿಕಾದ ನ್ಯೂಸ್ ವೀಕ್ ಇಂಗ್ಲಿಷ್ ನಿಯತಕಾಲಿಕೆ ಪ್ರಕಟ ಮಾಡಿತು. ಆದರೆ ಈ ಸಂದರ್ಶನ ಮುಂಚಿತವಾಗಿನೇ ಕಳಿಸಿದ ಪ್ರಶ್ನೆಗಳಿಗೆ ಪ್ರಧಾನಿ ಕಾರ್ಯಾಲಯದಿಂದ ಬಂದ ಲಿಖಿತ ಉತ್ತರಗಳು ಎಂದು ಸಂದರ್ಶನದ ಕೆಳಗೆ ಸ್ಪಷ್ಟೀಕರಣ ಪ್ರಕಟ ಮಾಡಲಾಗಿತ್ತು. ಪತ್ರಿಕೆಗಳಲ್ಲಿ 4-7 ಪುಟಗಳು ಉದ್ದದ ಸಂದರ್ಶನ. ಚುನಾವಣೆಗಳಲ್ಲಿ ಆಳುವ ಪಕ್ಷ ಮತ್ತು ಪ್ರತಿಪಕ್ಷಗಳಿಗೆ ಸಮಾನ ಅವಕಾಶ ಇರಬೇಕೆಂಬ ತತ್ವಕ್ಕೆ ಅರ್ಥ ಏನು ಉಳಿತು? ಸರ್ವಾಧಿಕಾರಿ ಸಮಾಜಗಳ ಎರಡು ಚೆಹರೆಗಳನ್ನು ಅದ್ವಿತೀಯ ಚಿಂತಕ ಜಾರ್ಜ್ ಆರ್ವೆಲ್ ಗುರುತಿಸಿದ್ರು. ಒಂದು ಸುಳ್ಳು ಹೇಳೋದು, ಮತ್ತೊಂದು ನಿರಂತರ ಭ್ರಾಂತಿಗಳಿಂದ ಕೂಡಿದ ಮಾನಸಿಕ ವ್ಯಾಧಿ. ಸಂಘಟಿತವಾಗಿ ಸುಳ್ಳು ಹೇಳೋದು ಸರ್ವಾಧಿಕಾರಿ ಪ್ರಭುತ್ವದ ಅವಿಭಾಜ್ಯ ಅಂಗ. ಯಾತನಾ ಶಿಬಿರಗಳು ಮತ್ತು ಗುಪ್ತ ಪೊಲೀಸ್ ದಳಗಳು ಇಲ್ಲದೆಯೂ ಸಾಗುವಂತಹದ್ದು. ಸರ್ವವ್ಯಾಪ್ತಿ ಠಕ್ಕು ಕಪಟಗಳ ಕಾಲಮಾನದಲ್ಲಿ ಸತ್ಯ ಹೇಳುವುದೊಂದು ಕ್ರಾಂತಿಕಾರಿ ಕ್ರಿಯೆ ಅಂತ ಜಾರ್ಜ್ ಆರ್ವೆಲ್ ಹೇಳಿದ್ದಾರೆ. ಪ್ರಾಪಗ್ಯಾಂಡಾ ಎಂಬುದು ಸತ್ಯವನ್ನು ವಸ್ತುನಿಷ್ಠವಾಗಿ ತನಿಖೆ ಮಾಡಿಕೊಡುದು, ಆಳುವವರಿಗೆ ಅನುಕೂಲಕರವಾದ ಸತ್ಯದ ಮುಖವನ್ನು ಮಾತ್ರವೇ ಜನಸಮೂಹಗಳ ಎದುರಿಗೆ ಇರಿಸಬೇಕು. ಜನಸಮೂಹಗಳ ಗ್ರಹಿಕೆಯ ಸಾಮರ್ಥ್ಯಗಳು ಬಹಳ ಸೀಮಿತ, ಅವುಗಳ ತಿಳುವಳಿಕೆ ಶಕ್ತಿಯು ಬಲುಕ್ಷೀಣ. ಅಷ್ಟೇ ಅಲ್ಲ, ತಡವಿಲ್ಲದೆ ಮರ್ತ್ಬಿಡೋದು ಅವುಗಳ ಗುಣಲಕ್ಷಣ. ಹೀಗಿರುವಾಗ ಎಲ್ಲ ಪರಿಣಾಮಕಾರಿ ಪ್ರೊಪಗ್ಯಾಂಡಾ ಸರಳವೂ ನೇರವೂ ಸಂಕ್ಷಿಪ್ತವೂ ಆಗಿರಬೇಕು. ಅದನ್ನು ಈಗಾಗಲೇ ಹಳತಾಗಿರುವ ಏಕರೂಪ ಮಾದರಿಯ ಸೂತ್ರಗಳಲ್ಲೇ ಇಟ್ಟು ದಾಟಿಸ್ಬೇಕು. ನಮ್ಮ ವಿಚಾರ ಕಟ್ಟಕಡೆಯ ಮನುಷ್ಯನ ತಲೆಯೊಳಗೆ ಹೋಗುವ ತನಕ ಈ ಘೋಷಣೆಗಳನ್ನು ಮತ್ತೆ ಮತ್ತೆ ನಿರಂತರವಾಗಿ ಅಪ್ಪಳಿಸುತ್ತಲೇ ಇರಬೇಕು. ಪ್ರಾಪಗ್ಯಾಂಡದ ಸಂದೇಶದಲ್ಲಿ ಬದಲಾವಣೆಗಳನ್ನು ಮಾಡಲಾದರೂ ಅದರ ತೀರ್ಮಾನವೇ ಒಂದು ಆಗಿರಬೇಕು. ಮುಖ್ಯ ಘೋಷಣೆಯನ್ನು ಹಲವು ಬಗೆಗಳಲ್ಲಿ ಬಹು ಕೋನಗಳಲ್ಲಿ ಚಿತ್ರಿಸಬಹುದಾದರೂ ಅಂತ್ಯದಲ್ಲಿ ಅದೇ ಸೂತ್ರವನ್ನು ಅದು ಪ್ರತಿಪಾದಿಸಬೇಕು ಅಂತ ಹಿಟ್ಲರ್ ಹೇಳಿದ್ದಾನೆ. ಭಾರತದಲ್ಲಿಯೂ ಪ್ರಾಪಗ್ಯಾಂಡವನ್ನು ಆಳುವವರು ತಮ್ಮ ಅಚ್ಚಿಗೆ ಸರಿಯಾಗಿ ಎರಕ ಹೊಯ್ದುಕೊಂಡಿದ್ದಾರೆ. ಅದು ಆಳುವವರ ಪರವಾಗಿ ಮತ್ತು ಆಳುವವರ ವಿರೋಧಿಗಳ ವಿರೋಧಿಯಾಗಿ ಸುಸಜ್ಜಿತ ಬೃಹತ್ ಯಂತ್ರದಂತೆ ದಿನನಿತ್ಯ ಕೆಲಸ ಮಾಡ್ತದೆ. ಮಿಥ್ಯೆಗಳನ್ನು ಸೃಷ್ಟಿ ಮಾಡುತ್ತೆ. ಆಳುವವರ ಎಲ್ಲ ಕೆಲಸ ಕಾರ್ಯಗಳು, ನಡೆ ನುಡಿಗಳು, ನೀತಿ ನಿರ್ಧಾರಗಳಿಗೆ ಜನರ ಒಪ್ಪಿಗೆಯನ್ನು ತಯಾರಿಸುವ ಕಾರ್ಖಾನೆ ಅದು. ಮಿಥ್ಯೆಗಳನ್ನು ಸೃಷ್ಟಿಸಲು ಜನಸಮ್ಮತಿಯನ್ನು ತಯಾರಿಸೋದಕ್ಕೆ ಅದು ಯಾವ ಹಂತಕ್ಕೂ ಹೋಗಬಲ್ದು. ನೈತಿಕ ಅನೈತಿಕ, ನ್ಯಾಯ ಅನ್ಯಾಯ, ಸರಿ ತಪ್ಪುಗಳ ಗೂಜಿಗೆ ಅದು ಹೋಗೋದೇ ಇಲ್ಲ. ಅಪಾಯಕಾರಿ ವ್ಯಾಧಿಯ ನಿಚ್ಚಳ ಲಕ್ಷಣಗಳು ಸಮಕಾಲೀನ ಭಾರತದಲ್ಲಿ ಬುಸುಗುಡ್ತಾ ಇದ್ದಾವೆ. ಸೌಹಾರ್ದ ಸಾಮರಸ್ಯದ ಬಹುಮುಖಿ ಸಂಸ್ಕೃತಿಯ ಸಾಮಾಜಿಕ ಹಂದರವನ್ನು ಛಿದ್ರಗೊಳಿಸಿ ದೇಶವನ್ನು ದುರ್ಬಲಗೊಳಿಸುವ ರೋಗ ಚಿಹ್ನೆಗಳಿವು. ಈ ರೋಗ ಬಡದಿದ್ದ ಜರ್ಮನಿಯು ಕಂಡ ನೀಚಾತಿ ನೀಚ ನರಮೇಧಗಳ ತಾಜಾ ಉದಾಹರಣೆ ನಮ್ಮ ಕಣ್ಮುಂದೆನೇ ಇದೆ. ಹಗಲು ಕಂಡ ಈ ಬಾವಿಗೆ ರಾತ್ರಿ ಬೀಳತೊಡಗಿದೆ ಭಾರತ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.